वेलकम टू माय चैनल इवत्तिन दिन नावु आरनेय तरगतिय समाज विज्ञान भाग वंदु विषयदल्लिरतक्कंत रोम नागरिकते रोमन रोमन नागरिकते पाठ ईगागले हिंदिन तरगतियल्लि नावु एनु माडिद्देवे हिंदिन वीडियोदल्लि पूर्तियागि रोम नागरिकतेय बग्गे तिळिदुकोंडिद्देवे। रोमन नागरिकतेयल्लि संपूर्ण ಎಲ್ಲ ಅಂಶಗಳನ್ನು ಅಲ್ಲಿ ಬರ್ತಕ್ಕಂಥ ಪ್ರಮುಖ ದೊರೆಗಳು ಹಾಗೆ ಅಲ್ಲಿನ ಒಂದು ಅದು ಹುಟ್ಟಿ ಬಂದಂತಹ ಒಂದು ರೀತಿ ಹಾಗೆ ಅವರ ಒಂದು ರಾಜಕೀಯ ಸ್ಥಿತಿಗತಿಗಳು ಹಾಗೆ ಅವರ ಒಂದು ಕೊಡುಗೆಗಳನ್ನು ನಾವೆಲ್ಲರೂ ಸಂಪೂರ್ಣವಾಗಿ ಹಿಂದಿನ ತರಗತಿಗಳಲ್ಲಿ ತಿಳಿದುಕೊಂಡಿದ್ದೇವೆ। ಇವತ್ತಿನ ದಿನ ನಾವೇನು ಮಾಡೋಣ ಆ ಪಾಠದ ನಂತರದಲ್ಲಿ ಬರ್ತಕ್ಕಂತಹ ಅಂದರೆ ಆ ನಾಗರಿಕತೆಯ ರೋಮನ್ ನಾಗರಿಕತೆಯ ನಂತರದಲ್ಲಿ ಬರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾನಿವತ್ತು ಬಿಡಿಸಿ ಹೇಳ್ತಾ ಇದ್ದೇನೆ। ಎಲ್ಲರೂ ಕೂಡ ಈ ಪ್ರಶ್ನೋತ್ತರಗಳನ್ನು ಪೂರ್ತಿಯಾಗಿ ಬರೆದುಕೊಳ್ಳಿರಿ ಹಾಗೆಯೇ ಎಲ್ಲರೂ ಪೂರ್ತಿ ವಿಡಿಯೋವನ್ನು ನೋಡಿರಿ। ನೋಡಿ ವಿದ್ಯಾರ್ಥಿಗಳೇ ಈ ಒಂದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಈಗ ಇವೆಲ್ಲವೂ ರೋಮನ್ ನಾಗರಿಕತೆಯ ನಂತರದಲ್ಲಿ ಬರ್ತಕ್ಕಂತಹ ಒಂದು ವಾಕ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಹಾಗೆಯೇ ಗುಂಪಿನಲ್ಲಿ ಚರ್ಚಿಸಿ ಪ್ರಶ್ನೋತ್ತರಗಳು ಒಂದೆರಡಿವೆ ಹಾಗೆಯೇ ಹೊಂದಿಸಿ ಬರೆಯಿರಿ। ಈ ರೀತಿಯಾಗಿ ಮೂರು ಭಾಗದ ಒಂದು ಪ್ರಶ್ನೋತ್ತರಗಳನ್ನು ನಾವಿಲ್ಲಿ ನೋಡ್ತೇವೆ ಪ್ರಶ್ನೆಗಳನ್ನು ಇವುಗಳಿಗೆ ಉತ್ತರಗಳನ್ನು ಈಗ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ। ರೋಮನ್ ನಾಗರಿಕತೆ ಮೊದಲನೇ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ। ರೋಮನ್ನರ ಮೂಲ ಪುರುಷರು ಯಾರು? ರೋಮನ್ನರ ಮೂಲ ಪುರುಷರು ರೋಮುಲಸ್ ಮತ್ತು ರೀಮಸ್ ಅನ್ನುವಂಥವರು ರೋಮನ್ನರ ಮೂಲ ಪುರುಷರು। ಈ ರೀತಿಯಾಗಿ ಪೂರ್ತಿ ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು। ಎರಡನೆಯ ಪ್ರಶ್ನೆ ಮೊದಲ ತ್ರಿಮೂರ್ತಿಗಳನ್ನು ಹೆಸರಿಸಿ। ಮೊದಲ ತ್ರಿಮೂರ್ತಿಗಳು ಕ್ರಾಸಸ್ ಪಾಂಪೆ ಮತ್ತು ಜೂಲಿಯಸ್। ಮೂರನೆಯ ಪ್ರಶ್ನೆ ಜೂಲಿಯಸ್ ಸೀಸರ್ನ ಕಾಲದಲ್ಲಿ ಪ್ರಗತಿ ಸಾಧಿಸಿದ ಕ್ಷೇತ್ರಗಳು ಯಾವುವು? ಜೂಲಿಯಸ್ ಸೀಸರ್ನ ಕಾಲದಲ್ಲಿ ಕೃಷಿ ಕೈಗಾರಿಕೆ ಮತ್ತು ವ್ಯಾಪಾರ ಕ್ಷೇತ್ರಗಳು ಪ್ರಗತಿ ಸಾಧಿಸಿದ್ದವು। ನಾಲ್ಕನೆಯ ಪ್ರಶ್ನೆ ಅಗಸ್ಟಸ್ ಸೀಸರ್ ಕುರಿತು ಟಿಪ್ಪಣಿ ಬರೆಯಿರಿ। ಇವನ ಮೊದಲ ಹೆಸರು ಆಕ್ಟೇವಿಯಸ್। ಇವನು ಮಾರ್ಕ್ ಆಂಟೋನಿ ಲೇಪಿಡಸ್ನ ಜೊತೆ ಸೇರಿ ಎರಡನೇ ತ್ರಿಮೂರ್ತಿಗಳ ಆಡಳಿತವನ್ನು ಆರಂಭಿಸಿದನು। ಇವನ ಕಾಲವನ್ನು ರೋಮಿನ ಸುವರ್ಣಯುಗವೆಂದು ಕರೆಯುವರು ಹಾಗೂ ಶಾಂತಿಯ ಕಾಲ ಎಂದು ಕೂಡ ಕರೆಯುವರು। ಇವನ ಕಾಲದಲ್ಲಿ ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಗತಿ ಸಾಧಿಸಿತು। ಇಷ್ಟು ಅಗಸ್ಟ ಸೀಸರ್ನ ಕುರಿತಂಥ ಒಂದು ಟಿಪ್ಪಣಿಯಾಗಿದೆ। ಇದುವರೆಗೂ ನಾಲ್ಕು ಪ್ರಶ್ನೆಗಳನ್ನ ನೋಡಿದ್ದೇವೆ। ಮುಂದಿನ ಪ್ರಶ್ನೆ ಐದು ರೋಮ್ ನಾಗರಿಕತೆಯ ಕಾಲದ ಪ್ರಮುಖ ಕವಿಗಳನ್ನು ಹೆಸರಿಸಿ। ರೋಮ್ ನಾಗರಿಕತೆಯ ಕಾಲದ ಪ್ರಮುಖ ಕವಿಗಳು ವರ್ಜಿಲ್ ಓವಿಡ್ ಸಿಸಿರೋ ಪ್ಲೌಟಸ್ ಮತ್ತು ಜೂಲಿಯಸ್ ಸೀಸರ್ ಹೀಗೆ ಅನೇಕ ಜನ ಕವಿಗಳು ಇದ್ದರು। ಆರನೆಯ ಪ್ರಶ್ನೆ ರೋಮನ್ ತತ್ವಜ್ಞಾನಿಗಳನ್ನು ಹೆಸರಿಸಿ। ರೋಮನ್ ತತ್ವಜ್ಞಾನಿಗಳು ಕ್ಯಾಟೋ ಸಿಸೇರೋ ಸೆನೆಕಾ ಇವರಾಗಿದ್ದಾರೆ। ರೋಮನ್ನರ ಕೊಡುಗೆಗಳನ್ನು ಪಟ್ಟಿ ಮಾಡಿರಿ। ರೋಮನ್ನರ ಕೊಡುಗೆಗಳನ್ನು ನೋಡೋಣ। ರೋಮನ್ ನಾಗರಿಕತೆಯು ವರ್ಜಿಲ್ ಓವಿಡ್ ಸಿಸಿರೋ ಫ್ಲೌಟಸ್ ಜೂಲಿಯಸ್ ಸೀಸರ್ ಎಂಬ ಮೊದಲಾದ ಸಾಹಿತಿಗಳನ್ನು ಕೊಡುಗೆಯಾಗಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದೆ। ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಕ್ಯಾಟೋ ಸಿಸೇರೋ ಸೆನೆಕಾ ಹೀಗೆ ಅನೇಕ ತತ್ವಜ್ಞಾನಿಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ। ಮತ್ತು ರೋಮಿನ ಶ್ರೇಷ್ಠ ವಾಸ್ತುಶಿಲ್ಪಕ್ಕೆ ಕಲೋಸಿಯಂ ಮತ್ತು ಎಂಪಿಥೇಟರ್ ಉತ್ತಮ ಉದಾಹರಣೆಯಾಗಿವೆ। ಹಿರಿಯ ಪ್ಲೀನಿ ಎಂಬುವರು ನ್ಯಾಚುರಲ್ ಹಿಸ್ಟ್ರಿ ಎಂಬ ವಿಶ್ವಕೋಶವನ್ನೇ ರಚಿಸಿದ್ದನು ಇವೆಲ್ಲವೂ ರೋಮನ್ನರ ಕೊಡುಗೆಗಳಾಗಿವೆ। ಅರ್ಥ ಆಯ್ತಾ? ಇಲ್ಲಿಯವರೆಗೂ ಈ ಉತ್ತರ ಬರುತ್ತೆ। ಇನ್ನು ಪ್ರಶ್ನೆ ಎರಡು ಗುಂಪಿನಲ್ಲಿ ಚರ್ಚಿಸಿ ಅಂತ ಹೇಳ್ತಾರೆ। ಅದರಲ್ಲಿ ಮೊದಲನೆಯ ಪ್ರಶ್ನೆ ಅಗಸ್ಟ ಸೀಸರ್ನ ಸಾಧನೆಗಳನ್ನು ತಿಳಿಸಿರಿ ಅಂತ ಹೇಳ್ತಾರೆ। ಅಗಸ್ಟ ಸೀಸರ್ನು ಎರಡನೇ ತ್ರಿಮೂರ್ತಿಗಳ ಆಡಳಿತವನ್ನು ಆರಂಭಿಸುತ್ತಾನೆ। ಇವನ ಕಾಲವನ್ನು ರೋಮಿನ ಸುವರ್ಣಯುಗ ಅಂತ ಕರೀತಾರೆ ಮತ್ತು ಇವನ ಕಾಲವನ್ನು ರೋಮಿನ ಶಾಂತಿಯ ಕಾಲ ಅಂತ ಕರೀತಾರೆ। ಇವನು ಅನೇಕ ಲೋಕೋಪಯೋಗಿ ಕಾರ್ಯಗಳನ್ನು ಕೈಗೊಂಡಿದ್ದಾನೆ। ಅರ್ಥ ಆಯ್ತಾ? ಇದಿಷ್ಟು ಅಗಸ್ಟ ಸೀಸರ್ನ ಸಾಧನೆಗಳಾಗಿವೆ. ಇನ್ನು ಎರಡನೇ ಪ್ರಶ್ನೆ ಬರುತ್ತೆ ಇದರಲ್ಲಿನೇ।
ಏನಂದರೆ ಅದು ರೋಮನ್ನರ ಕೊಡುಗೆಗಳನ್ನೇ ಪಟ್ಟಿ ಮಾಡಿ ಅಂತ ಮತ್ತೆ ಎರಡನೇ ಪ್ರಶ್ನೆ ಬಂದಿದೆ. ಇಲ್ಲಿ ನೋಡಿ, ನಾವು ಇದುವರೆಗೂ ಆಗಸ್ಟಸ್ ಸೀಸರ್ನ ಸಾಧನೆಗಳನ್ನ ನೋಡಿದ್ವಿ, ಮತ್ತೆ ಎರಡನೇ ಪ್ರಶ್ನೆ ಏನಿದೆ ಅದರಲ್ಲಿ ರೋಮನ್ನರ ಕೊಡುಗೆಗಳನ್ನ ಪಟ್ಟಿ ಮಾಡಿ ಅಂತ ಇದೆ. ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ, ನೋಡಿ ಮಕ್ಕಳೇ ಗಮನಿಸಿ, ಮೇಲ್ಭಾಗದಲ್ಲಿ ಒಂದು ವಾಕ್ಯದಲ್ಲಿ ಇರ್ತಕ್ಕಂಥ ಒಂದು ಕೊನೆಯ ಪ್ರಶ್ನೆ ರೋಮನ್ನರ ಕೊಡುಗೆಗಳನ್ನ ಪಟ್ಟಿ ಮಾಡೋದು, ಅದೇ ಉತ್ತರ ಇಲ್ಲಿ ಬಂದಿದೆ. ಅದೇ ಪ್ರಶ್ನೆನೆ ಮತ್ತೆ, ರೋಮನ್ನರ ಕೊಡುಗೆಗಳನ್ನ ಪಟ್ಟಿ ಮಾಡಿ. ಇದಕ್ಕೆ ನಾವು ಉತ್ತರ ಕಂಡುಕೊಂಡಿದ್ದೇವೆ ಈಗಾಗಲೇ. ನಾವು ಏಳನೇ ಪ್ರಶ್ನೆಗೆ ಉತ್ತರವನ್ನು ಇಲ್ಲ ನಿಮಗೆ ಓದಿ ಹೇಳಿದ್ದೇನೆ, ರೋಮನ್ನರ ಕೊಡುಗೆಗಳನ್ನ, ಅದನ್ನೇ ನೀವು ಅಲ್ಲಿ ಬರೆದ್ರೂ ನಡೆಯುತ್ತೆ. ಅರ್ಥ ಆಯ್ತಾ? ಇನ್ನು ಪ್ರಶ್ನೆ ಮೂರು, ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಈಗ ಇವುಗಳನ್ನ ಒಂದೊಂದಾಗಿ ಹೊಂದಿಸ್ತಾ, ಎ ಪಟ್ಟಿಯಲ್ಲಿರ್ತಕ್ಕಂಥ ಶಬ್ದಗಳಿಗೆ ಬಿ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳನ್ನ ಹೊಂದಿಸೋಣ. ರೋಮ್, ಇದು ಇದರಲ್ಲಿ ಯಾವುದಕ್ಕೆ ಹೊಂದುತ್ತೆ? ರೋ ನೋಡಿ, ರೋಮ್ ಟೈಬರ್ ನದಿ, ಅಗಸ್ಟಸ್ ಸೀಸರ್, ರೋಮಿನ ಸುವರ್ಣಯುಗ, ಈತನ ಕಾಲವನ್ನು ಸುವರ್ಣಯುಗ ಅಂತ ಕರೀತಾರೆ. ರೋಮಿನ ರೋಮ್ ಹುಟ್ಟಿದ್ದು ಟೈಬರ್ ನದಿಯ ತೀರದಲ್ಲಿ. ಹಿರಿಯ ಪ್ಲೀನಿ, ಈತ ನ್ಯಾಚುರಲ್ ಹಿಸ್ಟರಿ ಅನ್ನುವಂಥ ಒಂದು ವಿಶ್ವಕೋಶವನ್ನೇ ಬರೀತಾರೆ, ಅಲ್ಲಿಗೆ ಅದನ್ನು ಮ್ಯಾಚ್ ಮಾಡಬೇಕು. ಅರ್ಥ ಆಯ್ತಾ? ಗ್ಯಾಲನ್, ಇದು ಇವರು ರೋಮಿನ ತಜ್ಞ ವೈದ್ಯ ಗ್ಯಾಲನ್. ಇನ್ನು ಉಳಿದಿರೋದು ಕಲೋಸಿಯಂ, ರೋಮಿನ ವಾಸ್ತುಶಿಲ್ಪ, ಇದಕ್ಕೆ ಒಂದು ಉದಾಹರಣೆ ಕಲೋಸಿಯಂ. ಅರ್ಥ ಆಯ್ತಾ? ಈ ರೀತಿಯಾಗಿ ಇವುಗಳನ್ನು ಇಲ್ಲಿರ್ತಕ್ಕಂಥ ಒಂದು ಹೆಸರುಗಳಿಗೆ ಇಲ್ಲಿರ್ತಕ್ಕಂಥ ವಿಷಯಗಳನ್ನು ಹೊಂದಿಸಿದ್ದೇವೆ. ಹೌದಲ್ವಾ? ಎಲ್ಲರೂ ಕೂಡ ಈ ರೀತಿಯಾಗಿ ಏನು ಮಾಡಿ, ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳ್ರಿ, ಹಾಗೆ ಹೊಂದಿಸಿ ಬರೆಯರಿಗಳನ್ನು ಕೂಡ ಸರಿಯಾಗಿ ಹೊಂದಿಸಿಕೊಳ್ಳಿರಿ. ಯಾರೂ ಕೂಡ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಲಾರದೆ ಪೂರ್ತಿಯಾಗಿ ವಿಡಿಯೋವನ್ನು ಏನು ಮಾಡಿ ನೋಡಿರಿ. ಹಾಗೆಯೇ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.